ಎಲ್ಲ ಪಕ್ಷಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಆಕಾಂಕ್ಷಿಗಳಿದ್ದಾರೆ. ಅವರು ತಮ್ಮ ತಮ್ಮ ಲೆವೆಲ್ನಲ್ಲಿ ತಾವು ಪ್ರಿಪರೇಷನ್ಸ್ ಶುರು ಮಾಡ್ಕೊಂಡಿದ್ದಾರೆ. ದುಡ್ಡಿದ್ದವರು ಕುಕ್ಕರು ಮಿಕ್ಸಿ ಹಂಚ್ತಿದ್ದಾರೆ, ಇಲ್ಲದೇ ಇದ್ದವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಕಾರ್ಯಕ್ರಮಗಳ ನೆಪದಲ್ಲಿ ಮನೆ ಮನೆಗಳಿಗೆ ರೀಚ್ ಆಗ್ತಾ ಇದ್ದಾರೆ. ಅವರೆಲ್ಲರಿಗೂ ತಮಗೆ ತಾವು ಬಯಸಿದ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್. ಆದರೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ತಮ್ಮ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಖರ್ಚು ಮಾಡಿದ್ದೀನಿ ಟಿಕೆಟ್ ಕೊಡಿ, ಜನ ಸೇರಿಸಿದ್ದೀನಿ ಟಿಕೆಟ್ ಕೊಡಿ, ಇದೆಲ್ಲವನ್ನು ನಮ್ಮ ಹತ್ರ ಇಟ್ಕೋಬೇಡಿ ಅನ್ನುವ ಅರ್ಥದಲ್ಲಿ. ಟಿಕೆಟ್ ಕೊಡೋದು ಬಿಡೋದು ಸಂಸದೀಯ ಮಂಡಳಿಯ ತೀರ್ಮಾನ. ಸಂಸದೀಯ ಮಂಡಳಿ ತೀರ್ಮಾನ ಮಾಡುತ್ತೆ ಟಿಕೆಟ್ ಕೊಡೋದು ಬಿಡೋದು. ಹಣ ಖರ್ಚು ಮಾಡಿದ್ದೀನಿ, ಜನ ಸೇರಿಸಿದ್ದೀನಿ ಇದನ್ನೆಲ್ಲ ಹೇಳಬೇಡಿ. ದುಡ್ಡು ಇಲ್ಲದೇ ಇರುವವರನ್ನು ಅರ್ಹನಾಗಿದ್ದರೆ ಪಕ್ಷ ಬೆಳೆಸುತ್ತೆ, ಅವಕಾಶಗಳನ್ನು ಕೊಡುತ್ತೆ. ದುಡ್ಡು ಇಲ್ಲದೇ ಇರೋರು ಕೂಡ ಅವರಿಗೆ ಅರ್ಹತೆ ಇದ್ದರೆ ಪಕ್ಷ ಬೆಳೆಸುತ್ತೆ, ಅವಕಾಶಗಳನ್ನು ಕೊಡುತ್ತೆ. ಟಿಕೆಟ್ ಕೊಡೋದಕ್ಕೆ ತಗೊಳ್ಳೋದಕ್ಕೆ ಅರ್ಹತೆ ಬೇಕಾಗುತ್ತೆ. ಟಿಕೆಟ್ ಕೊಡದಿದ್ರೆ ನಾವು ಕೆಲಸ ಮಾಡೋದಿಲ್ಲ ಅನ್ನೋರ ಬಗ್ಗೆ ಪಾರ್ಟಿ ಕೇರ್ ಮಾಡೋದಿಲ್ಲ. ವಿ ಡೋಂಟ್ ಕೇರ್. ಪಕ್ಷದ ಕಾರ್ಯಕರ್ತರಿದ್ದಾರೆ, ಪಕ್ಷಕ್ಕಾಗಿ ಕೆಲಸ ಮಾಡೋರಿದ್ದಾರೆ. ಆನೇಕಲ್ನಲ್ಲಿ ಸಂಘಟನೆಗೆ ಸಂಬಂಧಿಸಿದ ಒಂದು ಸಭೆ ನಡೆದಾಗ ಆ ಸಭೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದ ಬಿ ಎಲ್ ಸಂತೋಷ್ ಅವರು ಅಲ್ಲಿ ಸೇರಿದ್ದವರಿಗೆ ನೀಡಿದರು ಎನ್ನಲಾದಂಥ ಎಚ್ಚರಿಕೆ. ಖರ್ಚು ಮಾಡಿದ್ದೀನಿ ನಾನು, ಟಿಕೆಟ್ ಕೊಡಿ. ಕಾರ್ಯಕ್ರಮಕ್ಕೆ ಜನ ಸೇರಿಸಿದ್ದೀನಿ, ಟಿಕೆಟ್ ಕೊಡಿ, ಇದೆಲ್ಲ ಇಟ್ಕೋಬೇಡಿ, ನಮ್ಮ ಪಕ್ಷದಲ್ಲಿ ಅದು ನಡೆಯೋದಿಲ್ಲ. ನೀವು ಅರ್ಹರಾಗಿದ್ದರೆ ಪಕ್ಷ ನಿಮ್ಮನ್ನು ಬೆಳೆಸುತ್ತೆ, ನಿಮ್ಮ ಹತ್ರ ದುಡ್ಡು ಇಲ್ಲದೇ ಇದ್ದರೂ ಬೆಳೆಸುತ್ತೆ. ಈ ಎಚ್ಚರಿಕೆಯನ್ನು ಆಕಾಂಕ್ಷಿಗಳು ಅದು ಹೆಂಗೆ ತಗೋತಾರೋ ಗೊತ್ತಿಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.